ತಗೊಂಡಿದ್ರು ಅಂತ ಕೊಟ್ಟಿದ್ದಾರೆ. ಬಿಜೆಪಿ ಗೌರ್ಮೆಂಟಲ್ಲಿ ಅವರು ಜಮೀನು ಅಕ್ವಿಷನ್ ಆಗಿದೆ, ಮಾಡ್ಕೊಂಡಿಲ್ಲ. ಅದಕ್ಕೆ ಇನ್ಸೆಂಟಿವ್ ಸೈಟ್ ಅಂತ ಇರ್ತದೆ, ಏನೋ ಒಂದು ಇನ್ಸೆಂಟಿವ್ ಸ್ಕೀಮ್ ಇರ್ತದೆ. ಕೆಲವು ಕಡೆ ಬಿಜೆಪಿ ಮಾಡ್ತಾರೆ, ಕೆಲವು 60-40 ಮಾಡ್ತಾರೆ. ಬೆಂಗಳೂರಲ್ಲ 60-40 ಮಾಡ್ತೀವಿ. ಆ ಕಡೆ ಇನ್ಸೆಂಟಿವ್ ಸ್ಕೀಮ್ ಅವ್ರು ತಗೊಳ್ತಾರೆ. ಅವರ NGS ಆಸ್ತಿ ಇದ್ದವ್ರಿಗೆ ಅವರು ಡಿಟಿಎಂ ಮಾಡ್ಕೊಂಡ್ರೆ ಇನ್ಸೆಂಟಿವ್ ತಗೊಂಡಿದ್ದಾರೆ. ಅದಕ್ಕೆ ಗುರಿ ಮಾಡ್ಬೇಕು. ಬೈರತಿ ಸುರೇಶ್ ಕೂಡ ಮೀಟಿಂಗ್ ಸಭೆ ಮಾಡಿದ್ದಾರೆ ಸರ್, 4 ಜನನ ಟ್ರಾನ್ಸ್ಫರ್ ಮಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ಆಗಲಿ ಭ್ರಷ್ಟಾಚಾರಕ್ಕೆ ಯಾರೇ ತಪ್ಪು ಮಾಡಿದ್ರು ಅವ್ರ ಶಿಕ್ಷೆ ಮಾಡಬೇಕು, ತನಿಖೆ ಮಾಡಬೇಕು. ಸ್ವಲ್ಪ ನಾನು ಮಾಧ್ಯಮದಲ್ಲಿ ನಾನು ನೋಡಿ ವಿಚಾರಿಸಿದೆ, ವರ್ಷದ ಆಕ್ಷನ್ ತಗೊಂಡೆ. ಈಗ ನಾವು ಇದನ್ನು ನೋಡಿದ್ವಿ, ನಾವು ನನಗೂ ಏನೋ ಡೌಟ್ ಇತ್ತು. ನಾಗೇಂದ್ರ ನಾನು ಏನಾನು ಟೈಲಿಂದ ವಿಚಾರಿಸ್ತೆ, ಹೈದರಾಬಾದ್ ಅವ್ರ ಹತ್ರ ಚೆಕ್ ಮಾಡಿದೆ. ಮತ್ತೆ ಯಾವ ನಮ್ಮ ಮಂತ್ರಿಗಳು ಯಾರೋ ಅದಕ್ಕೆ ಭಾರಿ ಆಗಿದೆ ಮಾಡಿದ್ದಾರೆ ಇಲ್ಲಾಂತ ನೋಡಿದ್ವಿ. ಸ್ವಲ್ಪ ನಮ್ಮ ಮಿನಿಸ್ಟರ್ಸ್ ಯಾರೋ ಭಾಗಿ ಆಗಿಲ್ಲ. ಆ ಕೇಸಲ್ಲೂ ನಾಗೇಂದ್ರ ಅವ್ರನ್ನ ವಿಚಾರಣೆ ಮಾಡ್ತಾ ಇಲ್ಲ ಅಂತೇಳಿ ಬಿಜೆಪಿ ಆರೋಪ ಮಾಡುವಂತ ಸರ್. ಮಾಡ್ಲೇಬೇಕು ಜವಾಬ್ದಾರಿ.